ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಉಡುಪಿ ಜಿಲ್ಲೆಯ ಕಾರ್ಕಳ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಿಮ್ಮ ಪವರ್ ಟಿವಿ ನಡೆಸ್ತಾ ಇದೆ. ಇವತ್ತು 2 ಗಂಟೆಯಿಂದ ಈಗಾಗಲೇ ಆರಂಭವಾಗಿರುವಂತದ್ದು ಉಡುಪಿ ಜಿಲ್ಲೆ ಕಾರ್ಕಳ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ. ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. 2 ಗಂಟೆಯಿಂದ ನಿರಂತರವಾಗಿ ಕಾಲ್ ಮಾಡಿ ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಅನ್ನೋದನ್ನ ಅಲ್ಲಿನ ಮತದಾರರು ತಿಳಿಸುತ್ತಿದ್ದಾರೆ. ಪವರ್ ಟಿವಿ ಸಮೀಕ್ಷೆಗೆ ಮತದಾರರಿಂದ ಸಕ್ಕತ್ತಾಗಿಯೇ ರೆಸ್ಪಾನ್ಸ್ ಸಿಗ್ತಾ ಇದೆ. ನಿರಂತರವಾಗಿ ಕರೆ ಮಾಡಿ ಕಾರ್ಕಳ ಕ್ಷೇತ್ರದ ಮತದಾರರು ತಮ್ಮ ಆಯ್ಕೆ ಯಾವ ಪಕ್ಷ ತಿಳಿಸುತ್ತಿದ್ದಾರೆ. 5 ಗಂಟೆಯವರೆಗೂ ಕೂಡ ಅವಕಾಶ ಇರುತ್ತೆ. 2 ಗಂಟೆಯಿಂದ ಆರಂಭ ಆಗಿರುವಂತದ್ದು ನಿರಂತರವಾಗಿ ಕರೆ ಮಾಡಿ ಕಾರ್ಕಳ ಕ್ಷೇತ್ರದ ಮತದಾರರು ತಮ್ಮ ಬೆಂಬಲ ಯಾವ ಪಕ್ಷಕ್ಕೆ ತಿಳಿಸುತ್ತಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನನ್ನ ಕಲೀಗ ಪ್ರಣೋತ್ ನೀಡ್ತಾ ಹೋಗ್ತಾರೆ. ಪ್ರಣೋತ್, ನಾವು ನೋಡ್ತಿದೀವಿ ಈಗ ಇವತ್ತು ಕಾರ್ಕಳ ಕ್ಷೇತ್ರದ ಒಂದು ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ, ನಿಮ್ಮ ರಿಟೈರ್ಮೆಂಟ್ ಗೆ ದುಡಿಮೆ ಮಾಡಬೇಕಾ ಮತ್ತೆ ಆಗ್ತಡ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಚುನಾವಣಾ ಪೂರ್ವ ಸಮೀಕ್ಷೆ ಸದ್ಯದ ಟ್ರೆಂಡ್ ಹೇಗಿದೆ, ಯಾವ ಪಕ್ಷಕ್ಕೆ ಅತಿ ಹೆಚ್ಚು ಮತದಾರರು ಕಾಲ್ ಮಾಡಿ ಹೇಳ್ತಿದ್ದಾರೆ, ಜೊತೆಗೆ ಈಗಿರುವಂತಹ ಶಾಸಕರ ಕಾರ್ಯವೈಖರಿ ಮೆಚ್ಚುಗೆ ಆಗಿದೆಯಾ ಅಥವಾ ಬದಲಾವಣೆ ಬಯಸುತ್ತಿದ್ದಾರಾ, ಸೊ ಈ ಟ್ರೆಂಡ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ. ವಿದ್ಯಾ, ಉಡುಪಿ ಜಿಲ್ಲೆಯಲ್ಲಿ 5 ವಿಧಾನಸಭಾ ಕ್ಷೇತ್ರ ಬರುತ್ತೆ, ಅದರಲ್ಲಿ ಕಾರ್ಕಳ, ಕಾಪು, ಉಡುಪಿ, ಆ ಕಡೆ ಕುಂದಾಪುರ, ಆ ಕಡೆ ಬೈಂದೂರು, ಈ ರೀತಿಯಲ್ಲಿ 5 ವಿಧಾನಸಭಾ ಕ್ಷೇತ್ರವೂ ಕೂಡ ಬಿಜೆಪಿಯ ಅತಿದೊಡ್ಡ ಬೆಲ್ಟ್ ಅಂತ ಹೇಳಬಹುದು. ದಕ್ಷಿಣ ಕನ್ನಡ ಭಾಗದಲ್ಲಿ ಬಿಜೆಪಿ ಯಾವ ರೀತಿಯಲ್ಲಿ ಪ್ರಾಬಲ್ಯವನ್ನು ಸಾಧಿಸಿಕೊಂಡಿದೆ ಅಂತಂದ್ರೆ, ಆ ಭಾಗದ ಬಹುತೇಕ ಎಲ್ಲ ಸ್ಥಾನಗಳನ್ನು ಬಿಜೆಪಿ ತನ್ನ ಪಾಲಿಗೆ ಇಟ್ಕೊಂಡಿದೆ. ಅಲ್ಲಿ ಒಂದೊಂದು ಕ್ಷೇತ್ರಗಳು, ಅಂದರೆ ಮಂಗಳೂರು ವಿಚಾರಕ್ಕೆ ಬಂದಾಗ ಒಂದಿಷ್ಟು ಕ್ಷೇತ್ರಗಳು ಮಾತ್ರ ಅಲ್ಲಿ ಉಳಿದುಕೊಳ್ಳುತ್ತೆ, ಬಿಟ್ಟರೆ ಮತ್ತೆಲ್ಲವೂ ಕೂಡ ಬಿಜೆಪಿಯ ಭದ್ರಕೋಟೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದರೆ ಈ ಭದ್ರಕೋಟೆಯಾಗಿ ಮಾರ್ಪಾಡಾಗಿರೋದು 2003ರಿಂದ ಈಚೆಗೆ. ಅಂದರೆ 2003ರವರೆಗೆ ಬಹುತೇಕ ಈ ಭಾಗದಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಇತ್ತು. ವೀರಪ್ಪ ಮೊಯ್ಲಿ ಗೆದ್ದಿದ್ರು, ಇಲ್ಲಿಂದ ಗೆದ್ದು ನೇರವಾಗಿ ಮುಖ್ಯಮಂತ್ರಿ ಕೂಡ ಆಗಿದ್ರು. ಸೊ ಕಾರ್ಕಳ ವಿಧಾನಸಭಾ ಕ್ಷೇತ್ರ ಒಂದು ಸಮಯ ನಂತರ ಬಿಜೆಪಿಗೆ ಬಿಜೆಪಿಯ ಒಂದು ಪರ್ಫೆಕ್ಟ್ ಕ್ಷೇತ್ರ ಆಗಿ ಬದಲಾಯಿತು. ಯುವ ನಾಯಕ ಸುನಿಲ್ ಕುಮಾರ್ ಕಾರ್ಕಳ ಆ ಕ್ಷೇತ್ರದಿಂದ, ಆ ಭಾಗದಿಂದ ಗೆದ್ದು ಬಂದರು. ಹಿಂದೂ ವರ್ಚಸ್ಸು ಒಂದು ಕಡೆಯಲ್ಲಿ, ಯುವ ನಾಯಕ ಅನ್ನುವಂಥ ಮಾತು ಇನ್ನೊಂದು ಕಡೆಯಲ್ಲಿ, ಅದ್ರ ಜೊತೆಗೆ ಬಿಜೆಪಿ ಅಭಿವೃದ್ಧಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇನ್ನೊಂದು ಕಡೆಯಲ್ಲಿ. ಸೊ ಈ ಎಲ್ಲ ಕಾನ್ಸೆಪ್ಟ್ಗಳಿಂದ ಸತತವಾಗಿ ಸುನಿಲ್ ಕುಮಾರ್ ಕಾರ್ಕಳ ಗೆದ್ದು ಬಂದಿದ್ದರು. ಅದರಂತೆ ಈ ಬಾರಿ ಬೊಮ್ಮಾಯಿ ಸಂಪುಟದಲ್ಲಿ ಮಿನಿಸ್ಟರ್ ಕೂಡ ಆದರೂ ಬಹಳ ದೊಡ್ಡ ಖಾತೆಯನ್ನು ಕೂಡ ನಿಭಾಯಿಸಿದ್ದಾರೆ. ಇಲ್ಲಿ ಸುನಿಲ್ ಕುಮಾರ್ ಕಾರ್ಕಳ ಅವರಿಗೆ ಪ್ಲಸ್ ಪಾಯಿಂಟ್ ಅಂತಂದರೆ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳು, ನೀರಾವರಿ ವಿಚಾರವಾಗಿ ಅಲ್ಲಿ ಮನೆ ಮನೆಗೆ ಇವತ್ತು ನೀರು ಸಿಗ್ತಿದೆ, ಅಲ್ಲಿನ ಕೃಷಿ ವಿಚಾರಕ್ಕೆ ಸಿಗ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ಸುನಿಲ್ ಕುಮಾರ್ ಅವರ ಒಂದಿಷ್ಟು ಕೆಲಸ. ಅದ್ರ ಜೊತೆಗೆ ತುಳುನಾಡು ಅಥವಾ ಆ ಭಾಗ, ಕರಾವಳಿ ಭಾಗ, ಕರ್ನಾಟಕದ ಭಾಗ ಏನಿದೆ ಅದು ಪರಶುರಾಮ ಸೃಷ್ಟಿ ಅಂತ ಏನು ಕರೆಯಲ್ಪಡುತ್ತೆ. ಈ ಪರಶುರಾಮ ಸೃಷ್ಟಿ ಅಂತ ಕರೆದ್ರೂ ಕೂಡ ಕರಾವಳಿ ಭಾಗದಲ್ಲಿ ಪರಶುರಾಮನ ಪ್ರತಿಮೆ ಇರಲಿಲ್ಲ ಅಥವಾ ಒಂದು ಮೂರ್ತಿ ಇರಲಿಲ್ಲ, ಒಂದು ಥೀಮ್ ಪಾರ್ಕ್ ಇರಲಿಲ್ಲ. ಆದರೆ ಈ ಬಾರಿ ಪರಶುರಾಮ ಥೀಮ್ ಪಾರ್ಕನ್ನು ನಿರ್ಮಾಣ ಮಾಡುವ ಮುಖಾಂತರ ಮತ್ತೆ ಒಂದಿಷ್ಟು ಮತಗಳನ್ನು ಸೆಳೆದುಕೊಳ್ಳೋದಕ್ಕೆ ಅಥವಾ ಕ್ರೋಢೀಕರಣ ಮಾಡಿಕೊಳ್ಳೋದಕ್ಕೆ ಇಲ್ಲಿನ ಈ ಭಾಗದ ಬಿಜೆಪಿ ಬಹಳ ಪ್ಲ್ಯಾನ್ ಮಾಡಿಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದರೆ ಇಲ್ಲಿ ಒಂದು ದೊಡ್ಡ ಮೈನಸ್ ಪಾಯಿಂಟ್ ಬಿಜೆಪಿಗೇನು ಅಂತಂದರೆ, ಪ್ರಮೋದ್ ಮುತಾಲಿಕ್ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿರುವಂಥದ್ದು. ಅಲ್ಲಿನ ಬಹುತೇಕ ಹಿಂದೂಪರ ಸಂಘಟನೆಗಳು, ಯುವಕರು ಇವರೆಲ್ಲರೂ ಕೂಡ ಪ್ರಮೋದ್ ಮುತಾಲಿಕ್ ಸ್ಪರ್ಧೆ ಮಾಡಿದರೆ ನಾವು ಪ್ರಮೋದ್ ಮುತಾಲಿಕ್ ಬೆಂಬಲಕ್ಕೆ ಹೋಗ್ತೀವಿ, ಬಿಜೆಪಿ ಬೆಂಬಲಕ್ಕೆ ಬರೋದಿಲ್ಲ ಅನ್ನೋ ಮಾತುಗಳನ್ನು ಆಡಿದ್ದಾರೆ. ಆದರೆ ಪ್ರಮೋದ್ ಮುತಾಲಿಕ್ ಈಗಾಗಲೇ ಹೇಳಿರೋ ರೀತಿಯಲ್ಲಿ ಬಿಜೆಪಿಯಿಂದ ಒಂದಿಷ್ಟು ಟಿಕೆಟ್ಗಳನ್ನು ಕೇಳಿದ್ದಾರೆ, ಒಂದು 15 ಟಿಕೆಟ್ ಕೇಳಿದ್ದಾರೆ. ಬಿಜೆಪಿ ಕೊಟ್ಟರೆ ಅವರಿಂದ ಸ್ಪರ್ಧೆ, ಇಲ್ಲ ಅಂದರೆ ಅಂದರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡ್ತಾರೆ. ಸೊ ಇಲ್ಲಿ ಸುನಿಲ್ ಕುಮಾರ್ ಅವರ ಜಯ ಬಹುತೇಕ ಖಚಿತ ಅಂತ ಹೇಳ್ಬೋದು. ನಮ್ಮ ಟ್ರೆಂಡ್, ಈಗಿನ ಟ್ರೆಂಡ್ ಪ್ರಕಾರವಾಗೂ ಕೂಡ ಸಮಬಲದ ಹೋರಾಟ ಇದೆ. ಆದರೆ ಇಲ್ಲಿನ ಈ ಹಿಂದಿನ ಚುನಾವಣಾ ಭವಿಷ್ಯಗಳನ್ನು ನೋಡ್ತಾ ಹೋದರೆ ಸುನಿಲ್ ಕುಮಾರ್ ಕಾರ್ಕಳ ಈ ಬಾರಿಯೂ ಕೂಡ ಇಲ್ಲಿ ಗೆಲ್ಲೋದು ಬಹುತೇಕ ಖಚಿತ ಅಂತ ಹೇಳ್ಬೋದು. ಟ್ರೆಂಡಲ್ಲೂ ಪ್ರಕಾರ ಬಿಜೆಪಿ ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ, ಅಲ್ಪ ಮುನ್ನಡೆಯಲ್ಲಿ ಹೋಗ್ತಾ ಇದೆ. ಆದರೆ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಈ ಕ್ಷೇತ್ರ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇನ್ನು ಇಲ್ಲಿನ ಫಲಿತಾಂಶ 5 ಗಂಟೆಗೆ ಸಿಗುತ್ತೆ, ನೋಡೋಣ ಏನಾಗುತ್ತೆ. ಯಾರ ಪರವಾಗಿ ಮತದಾರ ಇದ್ದಾರೆ ಕಾರ್ಕಳದಲ್ಲಿ ಈ ಬಾರಿ, ಯಾರಿಗೆ ಗೆಲುವು, ಕಾದು ನೋಡಬೇಕಾಗುತ್ತೆ. ವಿದ್ಯಾ, ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ, ನಿಮ್ಮ ರಿಟೈರ್ಮೆಂಟ್ಗೂ ದುಡಿಮೆ ಮಾಡಬೇಕಾ ಮತ್ತೆ ಆಗ್ತಡ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.